ಒಂದು ಅದ್ಭುತ ಸಿನಿಮಾ, ಅಮೋಘ ಅಭಿನಯ, ಎಲ್ಲವೂ ಇಡೀ ಜಗತ್ತೇ ಮೆಚ್ಕೊಳ್ತಾ ಇರುವಂತಹ ಸಿನಿಮಾದಲ್ಲಿ ಅದ್ಭುತವಾದಂತಹ ಪಾತ್ರ ಮಾಡಿದ್ದಾರೆ. ಸರ್, ಹೇಗ ಅನಿಸ್ತಾ ಇದೆ ಈ ಸಂಭ್ರಮ? ಆಕ್ಚುಲಿ ಜಗತ್ತು ಕಾಯ್ತಾ ಇದ್ದಂತ ಸಿನಿಮಾ ಇದು. ಹೇಗೆ ಅನಿಸ್ತಾ ಇದೆ ಹೇಳೋಕ್ಕಾಗ್ದಲ್ಲ, ಅಷ್ಟು ಖುಷಿಯಾಗಿದ್ದೀನಿ. ಫಸ್ಟ್ ಆಫ್ ಆಲ್ ಪ್ರಶಾಂತ್ ನೀಲ್ ಸರ್ಗೆ ಒಂದು ಥ್ಯಾಂಕ್ಸ್ ಹೇಳಬೇಕು, ಆ್ಯಂಡ್ ಹೊಂಬಳೆ ಫಿಲ್ಮ್ಸ್ ಅವರಿಗೆ. ಮತ್ತೊಂದು ಯಶದ ಬಗ್ಗೆ ಹೇಳುವಂಗಿಲ್ಲ, ಏನು ಅವ್ರು ಏನು ಹೇಳಿದ್ದಾರೆ ಅದನ್ನು ಮಾಡಿ ತೋರಿಸಿದ್ದಾರೆ. ನಾನು ತುಂಬ ಕಡೆಯಲ್ಲಿ ಹೇಳ್ತಾರೆ, ಹೇಳುವವರು ಜಾಸ್ತಿ ಹೇಳುವವರು ಮಾಡಿ ತೋರಿಸಲ್ಲ ಅಂತೇಳಿ. ಯಶ್ ಹೇಳಿ ಮಾಡಿ ತೋರಿಸುವರು, ಆ್ಯಂಡ್ ಏನು ಅವ್ರ ಮನಸ್ಸಲ್ಲಿದೆ ಅದನ್ನು ಫಿಲ್ಮಲ್ಲಿ ಮಾಡಿ ತೋರಿಸಿದ್ದಾರೆ. ಒಂದೊಂದು ಶಾರ್ಟು ಒಂದೊಂದು ಸೀನಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾರೆ ಅಂದರೆ ಯಶ್ ಹೇಳಿದಾರೆ. ಒಂದು ನಾವು ಒಂದು ಇಂಗ್ಲೀಷ್ ಮೂವಿ ಹೀರೋ ನೋಡಿದಂಗೆ ಆಯಿತು, ಇಂಗ್ಲೀಷ್ ಮೂವಿ ನೋಡಿದಂಗೆ ಆಯ್ತು ನನಗೆ ಅಂತ. ಸರಿ, ನೀವು ದಗ 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 ಅಂತ ಹೇಳಿದ್ರಿ, ಸರಿ ಹೇಳ್ದೇನೆ ಮಾಡಿದ್ರ ಎಲ್ಲದನ್ನ. ಹಾಂ ಹೌದು, ಅದೇ ಹೇಳದೆ ಬೇರೆ ಥರದಲ್ಲಿ ಸೆಂಟಿಮೆಂಟ್ಲಿ ಆ ರೀತಿಯಲ್ಲಿ. ಅಂದರೆ ಇಡೀ ಸಿನಿಮಾ ನೀವು ನೋಡಿದ್ರಿ, ಚಾಪ್ಟರ್ ಒನ್ ಚಾಪ್ಟರ್ ಟು ಅಲ್ಲಿ ಎರಡರಲ್ಲೂ ಕೂಡ ನೀವು ಥ್ರೂ ಔಟ್ ದ ಸಿನಿಮಾ ಇರ್ತೀರಾ. ಸೊ ರಾಕಿಗೆ ಒಂದು ಒಂದು ಬೆನ್ನೆಲುಬಾಗಿ ನಿಂತ್ಕೋತೀರಾ. ಸೆಕೆಂಡ್ ಚಾಪ್ಟರ್ ಫಸ್ಟ್ ಚಾಪ್ಟರ್ ಯಾವ್ದು ನಿಮಗೆ ತುಂಬ ಖುಷಿ ಕೊಟ್ಟಿದ್ದು? ಎರಡೂ ಫಸ್ಟಲ್ಲಿ ಇದೇ ಬರೆ ಅಂದರೆ ಅದು ನೆನಪಾದ್ರೆ ಈಗಲೂ ಗೂಸ್ ಪಿಂಪಲ್ ಬರ್ತದೆ. ಆ ಥರ ಎತ್ಕೊಡೋದು ಹೀರೋನ ಇದೆಲ್ಲ, ಅದು ನನ್ನ ಅದೃಷ್ಟ. ಅದು ಅದು ಕೂಡ ಆ ಸೀನ್ ಇದರಲ್ಲೂ ಡಿಫ್ರೆಂಟ್ ಚೇಂಜಸ್ ಚೇಂಜ್ ಅವರು ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಪ್ರಶಾಂತ್ ನೀಲ್ ಅವರು ಈ ಥರನೂ ತೋರಿಸ್ತಾರಲ್ಲ, ಒಬ್ಬೊಬ್ಬ ಆರ್ಟಿಸ್ಟು ಎಕ್ಸ್ಟ್ರಾಆರ್ಡಿನರಿ ಕಾಣ್ತಾರೆ. ಇನ್ನು ಈ ಸಿನಿಮಾ ಎಂಡ್ ಬರ್ತಾ ನೆಕ್ಸ್ಟ್ ಚಾಪ್ಟರ್ ಇದೆ ಅನ್ನೋ ಒಂದು ಸಣ್ಣ ಇದನ್ನು ಬಿಟ್ಕೊಟ್ಟಿದ್ದಾರೆ. ಸೊ ಹೇಗೆ ಅನಿಸ್ತಾ ಇದೆ? ನಮ್ಗೆ ಗೊತ್ತಿಲ್ಲ, ಅದು ಲಾಸ್ಟ್ ಕ್ಲೈಮ್ಯಾಕ್ಸ್ ನೋಡಿದ ಮೇಲೆ ಏನೋ ಒಂಥರ ಅನಿಸಿದೆ. ನೋಡೋಣ, ಅದೊಂದು ಒಳ್ಳೆ ಸೂಪು, ಅದ್ರ ಬಗ್ಗೆ ಏನು ಹೇಳೋಗಿಲ್ಲ. ಈ ಸಿನಿಮಾದಲ್ಲಿ ನಿಮಗೆ ಇಷ್ಟ ಆದಂಥ ಯಾವ್ದಾದ್ರು ಒಂದು ಪಾಯಿಂಟ್, ಈ ಬ್ಲಾಕ್ ನಂಗೆ ಸಖತ್ ಇಷ್ಟ ಆಯಿತು ಅಂತ ಅನ್ನೋದಾದರೆ? ತುಂಬ ಇದೆ, ನಾನು ನೆನ್ಪು ಕೌಂಟ್ ಮಾಡಬೇಕು. ಯಶ್ ಅವ್ರದ್ದು ಒಂದೊಂದು ಸ್ಟೈಲ್ ಇದೆಲ್ಲ, ಯಾವ ಬೇರೆ ಎಲ್ಲ ನೋಡ್ತಾ ಇದ್ವಿ, ಯಾರ್ಯಾರನ್ನೂ ನೋಡ್ತಾ ಇದ್ವಿ, ನಮ್ಮ ಹೀರೋ ಈ ಥರನೂ ಕಾಣ್ತೀವಿ, ಹಿಂಗೂ ಬರ್ತಾರಲ್ಲ. ಒಬ್ಬ ಹುಡುಗನಾಗಿ ನನಗೆ ಆಸೆ ಆಗ್ತದೆ ಇಷ್ಟು ಚಂದವ ನಮ್ಮ ಯಶ್ ಅಂತೇಳಿ, ಅಲ್ಲ ಒಂದು ಹೆಮ್ಮೆ ಆ ಥರ. ಸೂಪರ್, ನೀವು ಇಲ್ಲಿ ಸಖತ್ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದೀರ, ನೆಕ್ಸ್ಟ್ ಏನಾದ್ರು ಹ್ಯಾಂಡ್ಸಮ್ ಆಗಿ ಕಾಣಿಸೋದು ಇರುತ್ತಾ ಮುಂದೆ? ಇಲ್ಲ, ಅದು ಗೊತ್ತಿಲ್ಲ, ಗೊತ್ತಿಲ್ಲ, ನೋಡ್ಬೇಕು. ಸೂಪರ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ಹರೀಶ್ ರಾಯ್ ಅವರ ಮಾತುಗಳು, ಎಂಥ ಅದ್ಭುತವಾದಂಥ ಪಾತ್ರ. KGF ಚಾಪ್ಟರ್ 2 ಇಡೀ ಜಗತ್ತೇ ಮೆಚ್ಕೋತಾ ಇದೆ ಒಂದು ಅದ್ಭುತವಾದ ಸಿನಿಮಾ ಮೂಲಕ. ನೀವು ನೋಡಿ, ಕ್ಯಾಮ್ರಾ ಪರ್ಸನ್ ವಿಷ್ಣು ಭಟ್ ಜೊತೆ ಓಂ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್. ಪ್ರತಿದಿನ ಜಿನಿ ಕುಡಿಯಿರಿ, ಆರೋಗ್ಯವಾಗಿರಿ. ನಿಮ್ಮ ಸಮೀಪದ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.